ಹಲೋ, ನನ್ನ ಮೊಬೈಲ್ ಸಂಖ್ಯೆ 9481156540 9481156540. ಈಗ ನಿಮಗೆ ನಾನು ಬುಧ 12 ರಾಶಿಗಳಲ್ಲಿ ನಮ್ಮ ನಾಡಿಶಾಸ್ತ್ರಗಳ ಪ್ರಕಾರ ಇದ್ದರೆ ಏನಾಗ್ತದೆ ಅಂತ ಹೇಳಲಿಕ್ಕಿದ್ದೇನೆ. ಇಲ್ಲಿ ನೋಡಿ, ಬುಧನು ಯಾವುದಕ್ಕೆ ಕಾರಕ ಅಂದರೆ ವಿದ್ಯೆಗೆ ಕಾರಕ. ನಿಮ್ಮ ವಿದ್ಯಾಭ್ಯಾಸದ ಕ್ಯಾರಿಯರ್, ಎಜುಕೇಷನ್ ಕ್ಯಾರಿಯರ್ ಕಾರಕ, ಪಕ್ಕದ ಮನೆಯವರಿಗೆ ಕಾರಕ, ಸಂಬಂಧಿಕರಿಗೆ ಕಾರಕ, ಸ್ನೇಹಿತರಿಗೆ ಕಾರಕ, ಚರ್ಮಕ್ಕೆ ಕಾರಕ, ಬುದ್ಧಿವಂತಿಕೆ ಕಾರಕ, ಭಾಷೆಗೆ ಲ್ಯಾಂಗ್ವೇಜಸ್ಸಿಗೆ ಕಾರಕ, ಹೊಟ್ಟೆಗೆ ಕಾರಕ, ಒಳ್ಳೆಯ ರೀತಿಯಲ್ಲಿ ಆಗುವುದಕ್ಕೆ ಕಾರಕ, ಆರ್ಗ್ಯುಮೆಂಟ್ಸ್ ವಾದಕ್ಕೆ ಕಾರಕ, ಕೋರ್ಟ್ ಕೇಸಿಗೆ ಕಾರಕ, ಇಂಟ್ರೋವರ್ಟ್ ಆಗಿರ್ತಾರಲ್ಲ ಅವರಿಗೂ ಕಾರಕ, ಲಾಜಿಕ್ ವಿಸ್ಡಮ್ ಅಂದರೆ ಲಾಜಿಕಲಿ ಆರ್ಗ್ಯುಮೆಂಟ್ ಮಾಡ್ತಾರಲ್ಲ ಅಂಥ ಒಂದು ಬುದ್ಧಿವಂತಿಕೆಯೂ ಕಾರಕ. ಆಮೇಲೆ ಒರೇಟರ್ಸ್ ಅಂದರೆ ಒಳ್ಳೆ ಮಾತನಾಡುವುದಕ್ಕೆ ಕಾರಕ, ಮೀಡಿಯಾ ಅಂದರೆ ಪ್ರೆಸ್ ಹಾಗೂ ಮೂವಿ ಅದಕ್ಕೂ ಕಾರಕ, ರೈಟಿಂಗ್ ಬುಕ್ಸ್ ಕಾರಕ, ಪ್ರಿಂಟಿಂಗ್ ಬುಕ್ಸ್ ಕಾರಕ, ಪ್ರೆಸ್ಸಿಗೂ ಕಾರಕ ಹಾಗೂ ಜರ್ನಲಿಸಮ್, ಇಷ್ಟಕ್ಕೆಲ್ಲ ಕಾರಕ. ಈಗ ನಾವು ಮೇಷದಲ್ಲಿ ಗುರು ಇದ್ದ ಅಂತ ತಿಳ್ಕೊಳ್ಳೋ. ಮೇಷದಲ್ಲಿ ಗುರು ಇದ್ದರೆ ಬುಧನು ಮೇಷದಲ್ಲೇ ಇದ್ದ, ಆವಾಗ ಏನಾಯಿತು, ಜಾತಕನ ವಿದ್ಯಾಭ್ಯಾಸವು ಯಾವುದಕ್ಕೆ ಹೋಗ್ತದೆ, ಟೆಕ್ನಿಕಲ್ ಲೈನಿಗೆ ಹೋಗ್ತದೆ, ಮಂಗಲ್ ಇದ್ದಾನೆ. ಆಮೇಲೆ ಬುಧನೇ ಲಾಜಿಕಲ್ ಥಿಂಕಿಂಗ್ ಇದೆ, ಬುದ್ಧಿವಂತಿಕೆ ಇದೆ, ಮಂಗಲ್ ಬೇರೆ ಅಂದರೆ ನಿಮ್ಮ ಲಾಜಿಕಲ್ ಥಿಂಕಿಂಗ್ ಇನ್ನಷ್ಟು ಶಾರ್ಪ್ ಆಗ್ತದೆ. ಬುಧ ಇರೋದ್ರಿಂದ ಮಂಗಲ್ ಸ್ಪೋರ್ಟ್ಸಿಗೆ ಕಾರಕನಾದ್ರಿಂದ ಇವರು ಸ್ಪೋರ್ಟ್ಸ್ನಲ್ಲಿ ಕೂಡ ಎಕ್ಸ್ಪರ್ಟ್ ಆಗಿರ್ತಾರೆ. ಮಂಗಲಿರೋದ್ರಿಂದ ಮಂಗಲ್ ಯಾರಿಗೆ, ಬ್ರದರ್ಸ್ ಅವರಿಗೆ ಕಾರಕ. ಸೊ ಆದ್ದರಿಂದ ಬ್ರದರ್ಸ್ ಜೊತೆಗೆ ಜಗಳ ಆಗ್ತದೆ ಇವರಿಗೆ, ಜಾತಕರಿಗೆ ಅಂತ ಹೇಳ್ಬೋದು. ಮತ್ತು ಸಂಬಂಧಿಕರು ಕೂಡ, ಸಂಬಂಧಿಕರಿಗೂ ಕೂಡ ಈ ಬುಧನೇ ಕಾರಕ. ಅಂದರೆ ಸಂಬಂಧಿಕರ ಜೊತೆ ಜಗಳ, ಸ್ನೇಹಿತರ ಜೊತೆಗೆ ಜಗಳ, ಯಾಕಂದರೆ ಬುಧ ಸ್ನೇಹಿತರಿಗೂ ಕಾರಕ. ನೋಡಿ ಎಷ್ಟು ಮಂಗಲಿಂದಾಗಿ ಜಗಳ ಆಗ್ತದೆ ಅಂತ ಹೇಳ್ಬೋದು. ನೀವು ಹೇಗೆ ನೀವು ಇಂಟರ್ಪ್ರಿಟೇಷನ್ ಕೊಡಬೇಕಂದ್ರೆ ಈ ರೀತಿ ತಿಳ್ಕೋಬೇಕು. ಮಂಗಲ್ ಜಗಳ ಗಂಟ, ಬುಧ ಜಾತಕ, ಗುರು ಜೀವಕಾರಕ. ಆಯಿತಾ? ಸೊ ಆದ್ದರಿಂದ ಇಲ್ಲಿ ಏನು ಸೈಲೆಂಟ್ ಆಗ್ತಾ ಇದೆ ಅನಿಸುತ್ತೆ, ಇಲ್ಲಿ ನಿಂತೋಯ್ತಾ? ಹೌದು, ಮಧ್ಯದಲ್ಲಿ ನಿಂತೋಯ್ತು. ಹ್ಞೂ, ಅದು ನಮ್ಮ ಟಿ ಇದು ಲ್ಯಾಪ್ಟಾಪ್ ಮಿಸ್ಟೇಕ್. ಆಯಿತಾ? ಆಮೇಲೆ ಭಾಷೆ, ನಿಮ್ಮ ಭಾಷೆ ಯಾವುದಿರ್ತದೆ, ಸೊಂಟದ ಕೆಳಗಿನ ಭಾಷೆ ಇರ್ತದೆ, ಯಾಕಂದರೆ ಮಂಗಲ್. ಹೊಟ್ಟೆಯಲ್ಲಿ ಪಿತ್ತ ಸಂಬಂಧಿತ ಕಾಯಿಲೆಗಳು ಬರ್ಬೋದು, ಸ್ಕಿನ್ ಅಲರ್ಜಿ ಬರ್ಬೋದು, ಯಾಕಂದರೆ ಬುಧ ಸ್ಕಿನ್ನಿಗೆ ಕಾರಕ. ಆಯಿತಾ? ಮತ್ತು ಇನ್ನೇನು, ಕೋರ್ಟ್ ಕಚೇರಿ ಮೆಟ್ಲು ಹತ್ಬೋದು, ಯಾಕಂದರೆ ಮಂಗಲ್ ಭೂಮಿ ಕಾರಕ, ಅದರಿಂದ ಭೂಮಿ ಸಂಬಂಧಿತ ಕೇಸುಗಳು ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ. ಆಯಿತಾ? ಒಂದು ರೀತಿಯ ಒಣ ಜಂಬ ಬರ್ತದೆ, ಯಾಕಂದರೆ ಬುಧ ಗುರು ಇದ್ದಾನೆ, ಗುರು ಮತ್ತು ಬುಧ ಸೇರಿದರೆ ಒಣ ಜಂಬ. ಅದರಲ್ಲಿ ಹೆಂಗಸರು ಇದ್ದಂತೂ ಮಾತೇ ಆಡೋದಿಲ್ಲ, ಮನೆಗೆ ಬರ್ತಾರೆ, ಅವ್ರ ಬಗ್ಗೆ ಏನಾದರೂ ಜಾತಕದ ಬಗ್ಗೆ ಹೇಳಿದ್ರೆ ಕಿಸಕಂತ ನಗಾಡ್ಬಿಡ್ತಾರೆ. ಹಾಗೆ ಇದು ನಾನು ನೋಡಿದ್ದೇನೆ, ವ್ಯಕ್ತಿಶಃ ನೋಡಿದ್ದೇನೆ. ಆಯಿತಾ? ಪುಸ್ತಕವನ್ನು ಬರೆದರೂ ಬರೀಬಹುದು ಇವರು ಅಂತ. ಇನ್ನು ಬುಧನು ಶುಕ್ರನ ಮನೆಯಾದ ವೃಷಭದಲ್ಲಿದ್ದರೆ ಇಲ್ಲಿ ನಿಮ್ಮ ವಿದ್ಯಾಭ್ಯಾಸವು ಝುಮ್ ಅಂತ ಸಾಗ್ತದೆ, ಯಾಕಂದರೆ ಶುಕ್ರ ಅಲ್ವಾ, ಒಂದು ರೀತಿಯಲ್ಲಿ ಐಷಾರಾಮಿ ಪ್ಲ್ಯಾನೆಟ್. ಇಲ್ಲಿ ಹೆಂಗಸರು ಸಪೋರ್ಟ್ ನಿಮಗೆ ಸಿಗ್ತದೆ, ನಿಮಗೆ ಮನೆ ಆಚೆ ಈಚೆ ಎಲ್ಲ ಹೆಂಗಸರೇ, ಹೆಂಗಸರು ಸ್ನೇಹಿತರಾಗಿರ್ತಾರೆ. ಆಯಿತಾ? ಆಮೇಲೆ ಸಂಬಂಧಿಕರಲ್ಲಿ ಕೂಡ ಹೆಂಗಸರೇ ಜಾಸ್ತಿ ಕಾಣಿಸ್ತಾರೆ. ಬುಧನು ಒಂದು ರೀತಿಯಲ್ಲಿ ಚೈಲ್ಡಿಶ್ ಆಗಿ ಬಿಹೇವಿಯರನ್ನು ಮಾಡ್ತಾರೆ. 67 ವರ್ಷ ಆದರೂ ಕೂಡ ಸಣ್ಣ ಮಕ್ಕಳು, 10 ತಿಂಗಳ ಮಕ್ಕಳ ಜೊತೆಗೆ, ಮೊಮ್ಮಕ್ಕಳ ಜೊತೆಗೆ ಆಟ ಆಡ್ತಾ ಇರ್ತಾರೆ. ಅದು ಬೇರೆ, ಶುಕ್ರನ ಮನೆಯಲ್ಲಂತೂ ಕೇಳುವುದೇ ಬೇಡ. ಇಲ್ಲಿ ಲಕ್ಷ್ಮಿಯ ಮನೆ ನಾರಾಯಣ. ಸೊ ನಾರಾಯಣ ನಿಮ್ಗೆ ಗೊತ್ತಲ್ಲ, ಲಕ್ಷ್ಮೀ ನಾರಾಯಣ ಜೋಡಿ ಅನ್ನೋ ಹಾಗೆ ಇವರದ್ದು ಅದೇ ರೀತಿ ಇರ್ತದೆ. ನಿಮ್ಮ ಭಾಷೆಯಲ್ಲಿ ಒಂದು ರೀತಿಯಲ್ಲಿ ಮೋಜು ಮಸ್ತಿ ಇರ್ತದೆ. ಆಯಿತಾ? ಸೊ ಇಲ್ಲಿ ಯಾವ ಕೋರ್ಟ್ ಕೇಸು ಬರಲಿಕ್ಕಿಲ್ಲ, ಯಾಕಂದರೆ ಶುಕ್ರ ಅಲ್ಲ, ಒಳ್ಳೆ ಮಜಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನೀವು ಕಲೆಗಳ ಬಗ್ಗೆ, ನಾಟಕದ ಬಗ್ಗೆ ನೀವು ಬರೆಯುವಂಥ ಸಾಧ್ಯತೆ ಉಂಟು. ಶುಕ್ರ ಕ್ರಿಯೇಟಿವಿಟಿಗೆ ಕಾರಕ. ಇನ್ನು ಅದೇ
ನಿಮ್ಮದೇ ಆದ ರಾಶಿಗೆ ಬಂದಾಗ, ಮಿಥುನಕ್ಕೆ ಬಂದಾಗ ಏನಾಗ್ತದೆ, ಅಲ್ಲಿ ನೀವು ಆಡುವ ಆಟ ಅಷ್ಟಿಷ್ಟಲ್ಲ. ಯಾಕಂದ್ರೆ ಮಾತು ಮೊದಲೇ ಮಾತುಗಾರರು, ಬುಧನ ಮನೆ ಬೇರೆ. ಅಂದರೆ ಕೇಳಬೇಕೇ, ಒಳ್ಳೆ ರೀತಿಯ ವಿದ್ಯಾವಂತರು, ಬುದ್ಧಿವಂತರು, ಮಾತುಗಾರರು, ಲಾ ಇಲ್ಲದೇನೆ ಲಾಯರ್ ಆಗಿ ಮಾತನಾಡ್ತೀರಾ, ಬರವಣಿಗೆಯಲ್ಲಿ ಜ್ಯೋತಿಷ್ಯದಲ್ಲಿ ಬಹಳ ಮುಂದಿರ್ತೀರಾ, ಮೀಡಿಯಾದಲ್ಲಿ ಪಬ್ಲಿಸಿಟಿ ಮಾಡ್ತಾ ಇರ್ತೀರಾ, ಯೂಟ್ಯೂಬ್ನಲ್ಲಂತೂ ನಿಮ್ಮದೇ ಆಟ ನಡೀತಾ ಇರುತ್ತೆ, ಆಯ್ತಾ. ಸೊ ಕಲಾತ್ಮಕವಾದ ಭಾವ ಕೂಡ ಇರ್ತದೆ. ಸೊ ಇದಕ್ಕೆಲ್ಲ ಒಂದು ಅಂತ್ಯವೇ ಇಲ್ಲ. ಬುಧ ಅಂದರೆ ಮಿಥುನದಲ್ಲಿರುವ ಬುಧ ಕೇಳಲೇಬೇಡಿ, ಆಯ್ತಾ. ಅಂದರೆ ಭುಜಕ್ಕೆ ಸ್ವಲ್ಪ ನೋವು ಬರ್ಬೋದು, ಭುಜ ನೋವು ಬರ್ಬೋದು, ಅಲ್ಲಿ ಅಂತೂ ಶುಕ್ರ ರಾಹು ಇದ್ದಂತೂ ಕೇಳುವುದೇ ಬೇಡ. ಇನ್ನೇನು, ನೀವು ಎಲ್ಲ ಕಡೆ ಬರ್ತೀರ, ಟಿ ವಿಯಲ್ಲಿ ಬರ್ತೀರಾ, ವಾಟ್ಸಪ್ನಲ್ಲಿ ಕಾಣಿಸ್ಕೊಳ್ತೀರಾ, ಫೇಸ್ಬುಕ್ಕಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಜಾಸ್ತಿ ಆಗ್ತದೆ. ನಿಮಗಾಗಿ ಫ್ರೆಂಡ್ಶಿಪ್ಪನ್ನು ಎಕ್ಸ್ಟೆಂಡ್ ಮಾಡುವವರು ಸುಮಾರು ಜನ ಸಿಗ್ತಾರೆ. ಸಬ್ಸ್ಕ್ರೈಬರ್, ಯೂಟ್ಯೂಬ್ ಸಬ್ಸ್ಕ್ರೈಬರ್ 17,000 ಇದ್ದದ್ದು 18,000 ಆಗಲಿಕ್ಕೆ ಹೆಚ್ಚು ಸಮಯ ಬೇಕಿಲ್ಲ. ಅದೆಲ್ಲ ನಿಮ್ಮಗಳ ಒಂದು ಕರ್ಟ್ಸಿ. ಈಗ ನನ್ನದು ಅದೇ ಒಂದು ಸ್ಥಿತಿಯಲ್ಲಿದೆ ನೋಡಿ. ಯಾತಕ್ಕಂದರೆ ಈಗ 18,000 ನಾನು ಮಾತಾಡ್ತಾ 18,000 ಆಗಿರಬೇಕು. ಅದರಿಂದ ನಿಮ್ಮ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಒಂದು ವಿಡಿಯೋ ಮುಖಾಂತರ ಅರ್ಪಿಸುತ್ತೇನೆ. ಇನ್ನು ಬುಧನ 4ನೇ ಮನೆ ಆದ ಚಂದ್ರನಲ್ಲಿ ಕರ್ಕ ರಾಶಿಗೆ ಬಂದಲ್ಲಿ ಅದು ನಿಮ್ಮ ಶತ್ರುವಿನ ಮನೆ. ಶತ್ರುವಿನ ಮನೆಯಲ್ಲಿ ಏನಾಯಿತು, ತಾಯಿ ಕಂಡ್ರೆ ಆಗುವುದಿಲ್ಲ ನಿಮಗೆ, ಆಯಿತಾ. ನಿಮ್ಮ ಮಾತಿಗೆ ಹೆಚ್ಚು ಬೆಲೆಯನ್ನು ಕೊಡುವವರು ಯಾರೂ ಇಲ್ಲ ಇಲ್ಲಿ. ಇಲ್ಲಿ ನಿಮ್ಮ ವಾದಕ್ಕೂ ಹೆಚ್ಚು ಬೆಲೆ ಇಲ್ಲದ ಹಾಗೆ ಕಾಣಿಸ್ತದೆ. ಆದ್ದರಿಂದ ನಿಮ್ಮ ಬರವಣಿಗೆ ಮಾತ್ರ ಇಲ್ಲಿಯೂ ನಿಲ್ಲದು. ನೀವು ಬರಿತಾ ಇರ್ತೀರಿ, ತಾಯಿಯ ಬಗ್ಗೆ ಬರೀಬೋದು ನೀವು, ಆಯಿತಾ. ಅಥವಾ ನಿಮ್ಮ ತಾಯಿಯ ಸಮಾನರಾದಂಥ ಹೆಂಗಸರೆಲ್ಲ ನಿಮಗೆ ಗುತ್ತಿಗೆ ಅಂತ ಹೇಳ್ಬೋದು, ಆಯಿತಾ. ಇನ್ನು ಅದೇ ನಿಮ್ಮ ಪಂಚಮ ರಾಶಿಯಾದ ಸಿಂಹದಲ್ಲಿ ಬುಧ ಇದ್ದರೆ, ಅಬ್ಬಾ, ಇದು ಸೂರ್ಯನದ್ದೇ ರಾಶಿ, ನಿಮ್ಮ ಫ್ರೆಂಡಿನ ರಾಶಿ, ನಿಮ್ಮ ಸ್ನೇಹಿತನ ರಾಶಿ. ಸೊ ನಿಮಗೇನಾಯಿತು, ಸರ್ಕಾರದವರಿಂದಲೂ ಸ್ನೇಹ, ತಂದೆಯ ಜೊತೆಯಲ್ಲಿಯೂ ಸ್ನೇಹ, ನಿಮಗೆ ನಿಮ್ಮ ಬಾಸಿನ ಜೊತೆಯಲ್ಲಿಯೂ ಸ್ನೇಹ ಇಲ್ಲಿ ಕಾಣ್ತದೆ. ಒಳ್ಳೆ ಕಮ್ಯುನಿಕೇಷನ್ ಹೈ ಕ್ಲಾಸ್ ಉಂಟು. 3ನೇ ಮನೆ ಬೇರೆ, ಬುಧ ಬೇರೆ, ನಿಮ್ಮ ಮನೆಯಲ್ಲೇ ಇದ್ದಾನೆ, ಕೇಳಬೇಕೇ. ಸೊ ಒಳ್ಳೆಯ ರೀತಿಯಲ್ಲಿ ನೀವು ಇಲ್ಲಿ ಕೃತಿಗೆ ಬರ್ತದೆ. ನಿಮ್ಮ ಮಾತನ್ನು ನಿಮ್ಮ ಬರವಣಿಗೆಯಲ್ಲಿ ಮುಖಾಂತರ ಹಾಕಿದ್ರೆ ಸನ್ಮಾನ ಮಾಡ್ತಾರೆ ಇಲ್ಲಿ ನಿಮಗೆ. ಯಾಕಂದ್ರೆ ಸೂರ್ಯ ಈಸ್ ಫಾರ್ ಸಕ್ಸಸ್ ಅಂತ ತಿಳ್ಕೊಳ್ಳಿ. ನೀವು ಕಾರಕತ್ವಗಳ ಬಗ್ಗೆ ನೀವು ಬೈಪಾಠ ಬಂದುಬಿಟ್ರೆ ನಿಮಗೆ ಪ್ರಿಡಿಕ್ಷನ್ ಇಸ್ ಸಿಂಪಲ್, ವೆರಿ ಸಿಂಪಲ್, ಯಾರು ಬೇಕಾದರೂ ಹೇಳ್ಬೋದು, ಆಯಿತಾ. ಸೊ ಒಂದು ರೀತಿಯ ಡಿಮಾಂಡ್ ಇರ್ತದೆ ಸಿಂಹರಾಶಿಯಲ್ಲಿರುವಂಥ ಬುಧ. ಇನ್ನು ಕನ್ಯಾದಲ್ಲಿ ಬುಧ ಬಂದರೆ, ಕನ್ಯಾ ವೆಜಿಟೇಷನ್ ಫಾರ್ ಅಗ್ರಿಕಲ್ಚರ್ ರಾಶಿ, ಅದು ಒಂದು ಕನ್ಯಾ ರಾಶಿ. ಅಂದರೆ ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚ, ಅದರಿಂದ ಇಲ್ಲಿ ನಿಮ್ಮದು ನಿಮ್ಮದೇ ಸ್ವೇಚ್ಛಾಚಾರವಿರ್ತದೆ. ಇಲ್ಲಿ ಉಚ್ಚ ರಾಶಿ, ಆದ್ದರಿಂದ ನಿಮ್ಮದು ಅತಿಯಾಗಿ ನಡೀತದೆ. ನಿಮ್ಮ ಬುದ್ಧಿಗೆ ಗಡಿ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಪುಸ್ತಕ ಕೃತಿಯಾಗಿ ಪುಸ್ತಕವಾಗಿ ಬರ್ತದೆ ಇಲ್ಲಿ, ಆಯಿತಾ. ನಿಮ್ಮ ಮೀಡಿಯಾ ಪರ್ಸನಾಲಿಟಿಗೆ ಬಹಳಷ್ಟು ಪ್ರಚಾರ ಸಿಗ್ತದೆ ಇಲ್ಲಿ. ಆಮೇಲೆ ನಿಮ್ಮ ಎಲ್ಲಿ ವಾಟ್ಸಪ್ಪಲ್ಲಿ ಇದರಲ್ಲಿ ಫೇಸ್ಬುಕ್ಕಲ್ಲಿ ನಿಮ್ಮದೇ ಮತ ನಡೀತದೆ. ಇಡೀ ಪ್ರಪಂಚದಿಂದ ಎಲ್ಲ ಕಡೆಯಿಂದಲೂ ನಿಮಗೆ ಫೋನ್ ಬರ್ತಾ ಇರ್ತದೆ, ಓ ಗುರುಜಿ ಇದ್ದಾರ, ಗುರುಜಿ ಇದ್ದಾರ ಅಂತ ನೋಡಿ. ಅದು ಕನ್ಯಾದಲ್ಲಿರುವಂಥ ಗುರು ಇದ್ದಾವಾಗ ಅದು ಈ ರೀತಿಯ ಬರ್ತದೆ. ಕನ್ಯಾ ರಾಶಿಯಲ್ಲಿರುವಂಥ ಬುಧ ನಿಮಗೆ ಒಳ್ಳೆಯದನ್ನು ಮಾಡ್ತದೆ. ಇನ್ನೊಂದು ತಿಳ್ಕೊಳ್ಳಿ, ಮೇಷದಿಂದ ಕನ್ಯಾದವರೆಗೆ ಒಳ್ಳೆಯದೇ ಆಗ್ತದೆ, ತುಲಾದವರೆಗೆ ಇಟ್ಕೊಳ್ಳಿ. ಆಮೇಲೆ ನಿಮಗೆ ಕೆಟ್ಟದಾಗಲಿಕ್ಕೆ ಶುರು ಆಗ್ತದೆ. ಯಾಕಂದರೆ ಅದು ಲಿಬರೇಷನ್, ಟುವರ್ಡ್ಸ್ ಲಿಬರೇಷನ್. ಇಲ್ಲಿ ಎಲ್ಲ ಮೆಟೀರಿಯಲಿಸ್ಟಿಕ್ ಇದನ್ನು ಎಂಜಾಯ್ ಮಾಡ್ತಾ ಇರ್ತೀರ. ಇನ್ನು ನಿಮ್ಮ ತುಲಾಗೆ ಬಂದಾಗ ಅದು ಸ್ನೇಹಿತ ಮನೆ. ನಿಮ್ಮ ಮಾತುಗಾರಿಕೆ ಹಾಗೂ ಶುಕ್ರನ ಕ್ರಿಯೇಟಿವಿಟಿ ಎಲ್ಲ ಸೇರಿಬಿಡ್ತದೆ ಇಲ್ಲಿ, ಆಯಿತಾ. ನೀವೊಬ್ಬರು ಬಹಳ ಒಳ್ಳೆಯ ಮೀಡಿಯಾ ಪರ್ಸನಾಲಿಟಿಯಾಗಿ ಚುಮ್ಮಿರಿ. ಆಮೇಲೆ ಇಲ್ಲಿ ಒಂದು ರೀತಿಯಲ್ಲಿ ಕಾಮ ನಿಮಗೆ ಭಾಳ ಅತಿ ಕಾಮದಿಂದ ನೀವು ನರಳುತ್ತೀರಾ ಅಂದ್ರೆ ತಪ್ಪಾಗದು. ಯಾಕಂದರೆ ಅದು ಸೆಕ್ಸ್ ರಾಶಿ, ಯಾವುದು ತುಲಾರಾಶಿ, ಹೆಂಗಸರು ರಾಶಿ. ಸೊ ತುಲಾರಾಶಿ ಒಂದು ದೊಡ್ಡ ಬಿಸ್ನೆಸ್ ರಾಶಿ, ಬುಧನು ವ್ಯಾಪಾರ ಮಾಡುವಂಥ ವ್ಯಕ್ತಿಯೇ. ಆವಾಗ ಏನಾಯಿತು, ತುಲಾರಾಶಿಯಲ್ಲಿ ಬುಧ ಇದ್ದರೆ ಒಂದು ರೀತಿಯಲ್ಲಿ ಮಾಳವ್ಯ ಯೋಗ ಪ್ಲಸ್ ಲಕ್ಷ್ಮೀನಾರಾಯಣ ಯೋಗ ಎರಡು ಒಟ್ಟಾಗ್ತದೆ. ಶುಕ್ರನ ರಾಶಿ ಬುಧ ಅಲ್ಲಿದ್ದಾನೆ. ಅಂದಮೇಲೆ ಕೇಳಬೇಕೆ, ನಿಮ್ಮ ಹೈಯರ್ ಎಜುಕೇಷನ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿಗಿಂತ ಕಡಿಮೆ ಇರುವುದಿಲ್ಲ. ಇನ್ನೊಬ್ಬರು ಇಂದಿರಾನಗರದಿಂದ ಬಂದಿದ್ದರು, ಅವರು ಕೇಳಿದರು
ನಾನು ಹೇಳಿದೆ ನಿಮ್ಗೆ ಒಳ್ಳೇದಿದೆ, ನಿಮ್ಮ ಬುದ್ಧಿ ಎಲ್ಲ ಚೆನ್ನಾಗಿರೋದ್ರಿಂದ ನೀವು ಮಿನಿಮಮ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಮಾಡ್ಕೊಂಡಿರಬೇಕು, ಅದನ್ನು ಕೇಳೋದು ಬೇಡ. ಇನ್ನು ಪಿ ಎಚ್ ಡಿ ಕೂಡ ಮಾಡ್ಬೋದು ನೀವು ಅಂದಾಗ, ಅವಳು ಹೇಳ್ಬೋದು ನಾನು ಆಲ್ರೆಡಿ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದ್ದೇನೆ ಅಂತ ಹೇಳಿದ್ರು. ನೋಡಿ, ಇದೆಲ್ಲ ತಾಯಿಂದು ಕೇಳುವಂಥ ಪ್ರಶ್ನೆಗಳು, ಸುಮ್ಮನೆ ಬ್ಯಾಡ್ದಿದ್ದೇ ಕೇಳ್ತಾರೆ, ಯಾಕಂದರೆ ನಮ್ಮ ಬಾಯಿಂದ ಏನು ಬರ್ತದೆ ಅಂತ ತಿಳಿಯುವುದು. ಇದು ನಿಸ್ವಭಾವ ರಾಶಿ, ಅದರಿಂದ ಎರಡು ಹಾಗೂ ಸಹಿ ಈಗೂ ಸಹಿ ಅಂತ ಮಾತನಾಡ್ತಿರ್ತೀರಾ, ಆಯಿತಾ? ಸೊ ಲಾ ಕಲಿದೆ ಅಂದರೆ ಲಾಯರ್ ಆಗ್ತೀರಿ, ನಿಮಗೆ ಅದೊಂದು ಹೆಸರು ಗ್ಯಾರಂಟಿ ಬಂದೇ ಬರ್ತದೆ, ನಾನು ಹೇಳ್ತೇನೆ. ಆಮೇಲೆ ಇನ್ನು ಇಲ್ಲಿ ಏನು, ನಿಮ್ಮ ಬುದ್ಧಿವಂತಿಕೆ ಏನು ರೆಕಗ್ನೈಸ್ ಮಾಡ್ತಾರೆ, ಆನರ್ ಮಾಡ್ತಾರೆ. ಇನ್ನು ವೃಶ್ಚಿಕ, ವೃಶ್ಚಿಕದಲ್ಲಿ ಏನಾಯಿತು? ಓ ವೃಶ್ಚಿಕದಲ್ಲಿ ನಿಮಗೆ ನೋಡಿ, ಇಲ್ಲಿ ಕೆಲವೊಂದು ನಾನು ಬುಧ ಯಾರ್ಯಾರ ಅಂದರೆ ಇದರಲ್ಲಿ ಇದ್ದಾರೆ ಅಂತ ಹೇಳ್ತೇನೆ. ಕೆಲವರದ್ದು ಹೆಸರು ಇಲ್ಲಿ ಹಾಕಿದ್ದೇನೆ, ಆದರೆ ಬೇಡ. ಮೇಷದಲ್ಲಿ ಒಂದಿಷ್ಟು ಬುಧ, ಮೀನದಲ್ಲಿ ಒಂದಿಷ್ಟು ಬುಧ, ಹಾಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಬುಧವನ್ನು ಹಾಕ್ಬೋದು. ನೀವು ನಿಮ್ಮ ಜಾತಕವನ್ನು ನೋಡ್ಬೋದು, ಬುಧ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ. ಬುಧನ ವೃಶ್ಚಿಕದಲ್ಲಿದ್ದರೆ ಅವರುಗಳು ವಿದ್ಯಾಭ್ಯಾಸ ಟೆಕ್ನಿಕಲ್ ಸಾಧ್ಯತೆ ಉಂಟು, ಆದರೆ ಬುಧನಿಗೂ ಪೂಜನಿಗೂ ವೈರತ್ವ ಇದ್ದ ಕಾರಣ ಇವರುಗಳು ಹೆಚ್ಚಾಗಿ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡುವುದೇ ಇಲ್ಲ. ನೀವು ಹೆಚ್ಚಿನವ್ರನ್ನ ಕೇಳಿದರೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಆಗಿರುತ್ತೆ ಅಷ್ಟೇ, ಡಿಪ್ಲೊಮಾ ಮಾಡ್ಕೊಂಡಿರ್ತಾರೆ ನೋಡಿಬೇಕಾದ್ರೆ, ಹೌದಲ್ಲ ನೋಡಿ, ಆಯಿತಾ? ಇವರ ನೆರೆಯವರು ಮತ್ತು ಸಂಬಂಧಿಕರು ಹೆಚ್ಚು ಇವರುಗಳನ್ನು ಹಚ್ಚಿಕೊಳ್ತಾರೆ. ಇವರುಗಳು ಬಹಳ ಮಾತುಗಾರರಾಗಿರ್ತಾರೆ, ಭಾಷಾ ಕೂಡ ಇವರು ಒಂದು ರೀತಿಯಲ್ಲಿ ಹಾರ್ಷ್ ಇರ್ತದೆ, ಕಠಿಣ ಇರ್ತದೆ. ಇಲ್ಲಿ ಪೊಲೀಸ್ ಸ್ಟೇಷನ್, ಕೋರ್ಟ್ ಕಚೇರಿ ಎಲ್ಲ ಸೇರಿರ್ತಾರೆ, ಸೇರಿ ಹೋಗುತ್ತೆ. ಈವನ್ ನಕ್ಸಲೈಟ್ಸ್ ಕೂಡ ಎತ್ತ ಹಾಕೊಂಡು ಹೋಗೋ ಸಾಧ್ಯತೆ ಉಂಟು ಇವರಿಗೆ. ಇವರು ಒಂದು ರೀತಿಯಲ್ಲಿ ಮೀಡಿಯಾ ಪ್ರಿಯರು, ಆಯಿತಾ? ಇದಕ್ಕೆಲ್ಲ ಕುಜೆ ಇರ್ತಾನಲ್ಲ ಸ್ವಲ್ಪ ಮಟ್ಟಿಗೆ, ಯಾವಾಗಲೂ ಎಷ್ಟೇ ವರ್ಷ ಆದರೂ ಕೂಡ ಒಂದು ರೀತಿಯಲ್ಲಿ ಯಂಗ್ ಆಗಿ ಕಾಣಿಸ್ತಾರೆ. ಮುಖದಲ್ಲಿ ಒಂದು ಚಮಕ್ಕಿದೆ, ಯಾಕಂದ್ರೆ ಬುಧ ಅಲ್ಲ ಇದು, ಕುಜ ಅಲ್ವ ಅದರ ಅಧಿಪತಿ. ಹಾಗೆ ಇನ್ನು ಧನುರಾಶಿಗೆ ಬಂದಲ್ಲಿ ಅದು ಗುರುವಿನ ರಾಶಿ. ಗುರುವಿನ ರಾಶಿಯಲ್ಲಿ ಇವನಿಗೆ ಬುಧ ಇದ್ದರೆ ಒಣಜಂಬ ಜಾಸ್ತಿ. ಇವರುಗಳು ವ್ಯಕ್ತಿ ಸಹ ಬುದ್ಧಿವಂತರಾಗಿರ್ತಾರೆ, ಜ್ಞಾನ ಇಲ್ಲಿ ಬರ್ತದೆ. ಬುಧನ ಬುದ್ಧಿವಂತಿಕೆ, ಗುರುವಿನ ಜ್ಞಾನ, ಜ್ಞಾಪಕ ಎಲ್ಲ ಸೇರಿ ಭಯಂಕರ ಇಲ್ಲಿ, ಆಯಿತಾ? ಒಂದು ರೀತಿಯಲ್ಲಿ ಸಾಫ್ಟ್ನೆಸ್ ಇವರಲ್ಲಿ ಬಂದಿರುತ್ತೆ. ಒಣ ಜಂಬ ಇದ್ರೂ ಕೂಡ ಒಂದು ರೀತಿಯಲ್ಲಿ ಸಾಫ್ಟ್ನೆಸ್, ಲಾಜಿಕ್ ಬಹಳ ಉತ್ತಮವಾಗಿರ್ತದೆ, ಆಯಿತಾ? ಆದರೆ ಇವರು ಸ್ವಲ್ಪ ಮೀಡಿಯಾದಿಂದ ದೂರ ಇರ್ತಾರೆ. ನಾನು ನೋಡಿದ್ದೇನೆ ಕೆಲವರದ್ದು ಇಲ್ಲಿ ಹಾಕಿ ನೋಡಿದ್ದೇನೆ, ಭಾಳ ಮೀಡಿಯಾದಿಂದ ದೂರ. ಆದರೆ ಇವರು ಪಬ್ಲಿಕ್ನಲ್ಲಿ ಮಾತ್ರ ಅದು ಒಂದು ರೀತಿಯಲ್ಲಿ ಟಿ ವಿ ಶೋ ಇದ್ದಂಗೆ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಇನ್ನು ನಿಮ್ಮ ಬುಧನ ಮಕರದಲ್ಲಿ ಇದ್ದರೆ ಅದು ಶನಿಯ ರಾಶಿ. ಇವರುಗಳು ಬಹಳ ಮಾತುಗಾರರಾಗಿದ್ದರೂ ಸಹ ಕೆಲವೊಂದು ಕಡೆ ಶನಿಯ ಪ್ರಭಾವ ಇವರ ಮೇಲೆ ಬೀರಿ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿರ್ತದೆ. ಆದರೆ ಹೇಳ್ತಾರೆ, ಗಂಡ ನಿಲ್ಲದಿದ್ದ ಕಡೆಯಲ್ಲಿ ಒಳ್ಳೆ ಮಾತನಾಡ್ತಾ ಪ್ರಕಾಶಮಾನವಾಗಿರ್ತಾರೆ ಅಂತ ಹೇಳ್ಬೋದು. ಇಲ್ಲಾಂದರೆ ಸೈಲೆಂಟ್ ಆಗಿಬಿಡ್ತಾರೆ, ಎಲ್ಲರೂ ಗಂಡ ಬಂದಲ್ಲಿ ಸೈಲೆಂಟ್ ಆಗಿರ್ತಾರೆ, ಯಾಕಂದರೆ ಶನಿಯ ಪ್ರಭಾವ. ನೋಡಿಬೇಕಾದ್ರೆ ಹೌದಲ್ಲ ನೋಡಿ, ಆಯಿತಾ? ಆಮೇಲೆ ಅಕ್ಕಪಕ್ಕದವರ ಹತ್ತಿರ ಕೂಡ ಒಂದು ಅಡಿ ಡಿಸ್ಟೆನ್ಸ್ ಇಟ್ಕೊಂಡೇ ಇರ್ತಾರೆ ಸಹ. ಇವರಲ್ಲಿ ವಾದಗಳೇನಿದ್ರು ಕೂಡ ಸಹ ಅದು ಅಷ್ಟೊಂದು ಮಹತ್ವ ಇರುವುದಿಲ್ಲ ಅವರಲ್ಲಿ, ಆಯಿತಾ? ಮೀಡಿಯಾದಿಂದ ದೂರ ಇರ್ತಾರೆ ಇವರು. ಆಮೇಲೆ ಕುಂಭರಾಶಿ. ಕುಂಭರಾಶಿಯಲ್ಲಿ ಏನಾಯಿತು? ಕುಂಭರಾಶಿ ತಾತ್ವಿಕ ರಾಶಿ, ಫಿಲಾಸಫಿ ರಾಶಿ. ಬುಧ ಬೇರೆ ಇದ್ರ ಮೇಲೆ ಕೇಳಬೇಕಾ? ಅವರು ಮೊದಲೇ ಸೈಕಾಲಜಿನ ಕಲಿತವರು, ಬುಧ ಬೇರೆ ಬುದ್ಧಿವಂತಿಕೆ, ಬುದ್ಧಿವಂತಿಕೆ ಎಲ್ಲ ಸೇರಿರುತ್ತದೆ. ಆದರೆ ಶನಿಯ ತತ್ವಗಳು ಕೂಡ ಇರ್ತದೆ, ಶನಿ ಏನು ನಿಧಾನ, ಸ್ವಲ್ಪ ಮಟ್ಟಿಗೆ ಇವರ ಆ್ಯಕ್ಟಿಂಗ್ ಸ್ವಲ್ಪ ನಿಧಾನವಾಗಿರ್ತದೆ, ಆಯಿತಾ? ಕೊನೆಯಾದಾಗಿ ಮೀನರಾಶಿಯಲ್ಲಿ, ಮೀನರಾಶಿಯಲ್ಲಿ ಬುಧ ಇದ್ರೆ ಏನಾಯಿತು? ಮೀನರಾಶಿಯಲ್ಲಿ ಗುರುವಿನ ರಾಶಿ, ಅಲ್ಲಿ ಗುರು ಇದು ಕೊನೆಯ ರಾಶಿ, ಮೋಕ್ಷ ರಾಶಿ. ಅಲ್ಲಿ ಏನಾಯಿತು? ಬುಧ ನೀಚನಾಗಿರ್ತಾನೆ. ಬುಧ ನೀಚನಾದಾಗ ಇಲ್ಲಿ ನಮ್ಮ ನಾಡಿಶಾಸ್ತ್ರದಲ್ಲಿ ನೀಚತ್ವ ಇಲ್ಲ ಉಚ್ಚತ್ವ ಇಲ್ಲ ತಿಳ್ಕೊಳ್ಳಿ. ಅಲ್ಲಿ ಬುಧ ನೀಚನಾಗಿದ್ದರೂ ನಾವು ಅದನ್ನು ನೀಚ ಅಂತ ಹೇಳಿ ಹೇಳುವಂಗಿಲ್ಲ. ಇಲ್ಲಿ ಏನಾಗ್ತದೆ ಅಂದರೆ ನಿಮ್ಮ ಇದು ಟ್ವಿನ್ಸ್ ಇದು ರಾಶಿ ಒಂದು, ಇದು ಎರಡು ಮೀನುಗಳು ವಿರುದ್ಧ ದಿಕ್ಕಿಗೆ ಹೋಗುವಂಥ ರಾಶಿ. ಇಲ್ಲಿ ಇದು ಜಲರಾಶಿ. ಬುಧ ಇಸ್ ಫಾರ್ ಟ್ರಾವೆಲಿಂಗ್, ಬುಧನು ಟ್ರಾವೆಲಿಂಗಿಗೂ ಕಾರಕ ಅಂದರೆ ಆದರೆ ಏವಿಯೇಷನ್. ಇವರೆಲ್ಲ ಸ್ವಲ್ಪ ಮಟ್ಟಿಗೆ ವಿಮಾನದಲ್ಲಿ ಟ್ರಾವೆಲ್ ಮಾಡೋದು ಅಥವಾ ಶಿಪ್ಪಿನಲ್ಲಿ ಟ್ರಾವೆಲ್ ಮಾಡೋದೆಲ್ಲ ಜಾಸ್ತಿ ಆಗಿರುತ್ತೆ, ಯಾಕಂದರೆ ಇದು ಜಲರಾಶಿ ಅಲ್ವಾ. ಅಗಾಧವಾದ ಆಳವಾದ ಸಾಗರದಂಥ ರಾಶಿ ಇದು ಮೀನರಾಶಿ. ಅಂದರೆ ಇವರಲ್ಲಿ ಬೇರೆಯವರಿಗೆ ಉಪಕಾರವನ್ನು ಮಾಡುವಂಥ ಗುಣ ಇರ್ತದೆ, ಆದಷ್ಟು ಇನ್ನಷ್ಟು ಹೆಚ್ಚಾಗ್ತದೆ. ಯಾಕಂದರೆ ಬುಧ ಅಲ್ವಾ, ಒಂದು ರೀತಿಯಲ್ಲಿ ಚೂಟಿ ಮನುಷ್ಯರು, ಚೂಟಿ ಹುಡುಗಿ, ಚೂಟಿ ಹುಡುಗ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವರು ಭಾಳ ಆಕ್ಟಿವ್ ಇರ್ತಾರೆ ಇಲ್ಲಿ ಮೀನರಾಶಿಯಲ್ಲಿ. ಓಕೆ, ಇದಿಷ್ಟು ನನ್ನ ಒಂದು ವೈಯಕ್ತಿಕ ವಿಶ್ಲೇಷಣೆಗಳು.
ಇದಕ್ಕೆ ನೀವು ಕೂಡ ಉಪ್ಪು ಖಾರ ಹುಳಿ ಹಾಕಿ ಮತ್ತು ದೊಡ್ಡದು ಮಾಡ್ಬೋದು. ಆಯಿತಾ? ನಮಸ್ಕಾರ.